ಎನರ್ಜಿ ಇನ್ ದ ಸೊಲೆನಾಯ್ಡ್. ನೋಡಿ, ಈಗೇನು ಅಂದ್ಕೊಳ್ಳೋಣ ಅಂತಂದರೆ, ಸೊಲೆನಾಯ್ಡ್ ಒಳಗೆ ಐ ಅನ್ನೋವಂಥ ಕರೆಂಟು ತಕ್ಷಣಕ್ಕೆ ಈಗ ಫ್ಲೋ ಆಗ್ತಾ ಇದೆ. ಅಟ್ ಒನ್ ಇನ್ಸ್ಟೆಂಟ್, ಅಟ್ ಆ್ಯನ್ ಇನ್ಸ್ಟೆಂಟ್, ನೋಡಿ, ಅಟ್ ಆ್ಯನ್ ಇನ್ಸ್ಟೆಂಟ್, ಅಟ್ ಆ್ಯನ್ ಇನ್ಸ್ಟೆಂಟ್ ಈ ಕರೆಂಟ್ ಐ ಈಸ್ ಅಬ್ಸರ್ವ್ಡ್, ಐ ಈಸ್ ಅಬ್ಸರ್ವ್ಡ್ ಇನ್ ದ ಸೊಲೆನಾಯ್ಡ್, ಇನ್ ದ ಸೊಲೆನಾಯ್ಡ್. ಅಂದರೆ ಈ ಐ ಅನ್ನೋವಂಥದ್ದು ಇನ್ಸ್ಟ್ಯಾಂಟೇನಿಯಸ್ ಕರೆಂಟ್. ಐ ಅನ್ನೋವಂಥದ್ದು ಏನಿದೆ, ಇದು ಇನ್ಸ್ಟ್ಯಾಂಟೇನಿಯಸ್ ಆಗಿರುವಂಥದ್ದು. ಈಗ ಅಂದರೆ ಆ ಇನ್ಸ್ಟೆಂಟಲ್ಲಿ ಇರುವಂಥ ಕರೆಂಟ್ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದೇನೆ. ಹಾಗಾದರೆ ಅಂಥ ಸಂದರ್ಭದಲ್ಲಿ ಏನು ಇ ಎಮ್ ಎಫ್ ಇಂಡ್ಯೂಸ್ ಆಗಿದೆ ಅದು, ದೆನ್ ಇ ಬಿ ದ ಇಂಡ್ಯೂಸ್ಡ್ ಇ ಎಮ್ ಎಫ್, ಬಿ ದ ಇಂಡ್ಯೂಸ್ಡ್ ಇ ಎಮ್ ಎಫ್ ಇನ್ ದ ಸೊಲೆನಾಯ್ಡ್. ಹಾಗಿದ್ದಾಗ ನಾನೇನು ಬರೀಬೋದು, ಈ ಪವರ್ ಆಫ್ ದ ಸೊಲೆನಾಯ್ಡ್ ಅಥವಾ ಪವರ್ ಏನಿದೆ ಸೊಲೆನಾಯ್ಡಲ್ಲಿ ಅದಕ್ಕೆ ಬರಿಬೋದು. ಏನದು, ಹೇಗೆ ಬರಿಬೋದು ಅಂತಂದರೆ ನೋಡಿ, ಸೊ ಪವರ್ ಡಿಸಿಪೇಟೆಡ್ ಪಿ ಈಸ್ ಈಕ್ವಲ್ಸ್ ಅಲ್ವಾ, ಪಿ ಈಸ್ ಈಕ್ವಲ್ಸ್ ನನ್ನ ಹತ್ರ ಒಂದು ಫಾರ್ಮುಲಾ ಉಂಟು. ಏನು ಫಾರ್ಮುಲಾ? ವಿ ಐ ಅನ್ನುವಂಥ ಫಾರ್ಮುಲಾ. ಈ ಫಾರ್ಮುಲನ್ನು ಬಳಸ್ಕೊಂಡು ನಾನೇನು ಮಾಡ್ಬೋದು, ಪವರ್ ಪಿಗೆ ಈ ವಿ ಇಂಟು ಐ ಅನ್ನೋ ಅರ್ಥದಲ್ಲಿ ಬರಿಬೋದು. ಸೊ ಈ ಪವರ್ನ ಇನ್ನೊಂದು ಡೆಫಿನಿಷನ್ ಏನಿದೆ ಅಂತಂದರೆ, ಇದು ವರ್ಕ್ ಡನ್ ಡಿವೈಡ್ ಬೈ ಟೈಮ್ ಅನ್ನೋ ಅರ್ಥದಲ್ಲಿ ತೊಗೊಳ್ಬೋದು. ಹಾಗಿದ್ದಾಗ ನಾನು ಈ ಈಕ್ವೇಷನ್ನ ಮತ್ತೊಂದು ಫಾರಮ್ನಲ್ಲಿ ಬರೆದುಕೊಳ್ತೇನೆ. ಈಗ ನಾನು ಈ ಈಕ್ವೇಷನ್ನ ಸೊಲೆನಾಯ್ಡಿಗೆ ಅಪ್ಲೈ ಮಾಡಿದಾಗ ಈ ವಿ ಜಾಗಕ್ಕೆ ಇನ್ನ ಬರಿತೇನೆ, ಮತ್ತು ಈ ಐ ಜಾಗಕ್ಕೆ ಅಲ್ಲಿ ಐನೇ ಬರಿತೇನೆ. ದಟ್ ಈಸ್ ಈಕ್ವಲ್ಸ್ dW/dt ಅಂಥೇಳಿ ಬರೆದುಕೊಳ್ತೇನೆ. ಮುಂದೆ ನಾನು ಈ dW/dt ಸಾಲ್ವ್ ಮಾಡಿದಾಗ ಇಲ್ಲಿ ಏನಾಗ್ತದೆ, dW=, dT ಅನ್ನೋ ಅರ್ಥದಲ್ಲಿ ಬರೆದುಕೊಳ್ತೇನೆ. ಬಟ್ ನನಗಿದು ಸೊಲೆನಾಯ್ಡ್ ಆಗಿರೋದ್ರಿಂದ, ಇನ್ ಸೊಲೆನಾಯ್ಡ್ ನಾವೇನು ಬರೀಬೋದು, ಇಂಡ್ಯೂಸ್ ಡಿ ಎಮ್ ಎಫ್ ಈಸ್ ಈಕ್ವಲ್ಸ್ L×dI/dt ಅನ್ನೋ ಅರ್ಥದಲ್ಲಿ ಬರೀಬೋದು. ನೆನಪಿರಲಿ, ಇಲ್ಲಿ ನೆಗ್ಲೆಕ್ಟೆಡ್ ನೆಗೆಟಿವ್ ಸೈನನ್ನು ನೆಗ್ಲೆಕ್ಟ್ ಮಾಡಿದ್ದೀನಿ. ಹಾಗಾದರೆ ಮುಂದೆ ಯಾವ ರೀತಿಯಲ್ಲಿ ಅಪ್ಲೈ ಮಾಡ್ಬೋದು ನಾನು? ಇಲ್ಲಿ ನೋಡಿ, ಈ ಟರ್ಮ್ ಏನಿದೆ ಇದನ್ನು ತಂದು ನಾನು ಹೀಗೆ ಅಪ್ಲೈ ಮಾಡಿದೆ ಅಂತಾದರೆ, ಆವಾಗ dW=, ಈ ಜಾಗಕ್ಕೆ L×dI/dt ಬಂತು. ಅಲ್ಲಿ ಮೊದಲೇ ಐ ಇದೆ ಮತ್ತು dT ಇದೆ. ಈ ಸಂದರ್ಭದಲ್ಲಿ ಇದನ್ನೇ ನಾನು ರೀರೈಟ್ ಮಾಡಿದಾಗ ಹೀಗಾಯಿತು. ಇದನ್ನು dW=, ಎಲ್ ಮತ್ತು I×dI ಅಂಥೇಳಿ ಹೇಳ್ಬೋದು. ಇಲ್ಲೊಂದು dT ಇದೆ, ಅದು ಪ್ರಾಪರಾಗಿ ನಾನು ಮ್ಯಾಥಮೆಟಿಕಲ್ಲಿ ಟ್ರೀಟ್ ಮಾಡಿದಾಗ LIdI ಅನ್ನೋ ಅರ್ಥದಲ್ಲಿ ಬರೀಬೋದು. ಹಾಗಾದರೆ ಒಂದು ಎಲಿಮೆಂಟಲ್ ವರ್ಕ್ ಡನ್ ಏನಿದೆ ಅದು ಇಷ್ಟ ಆಯಿತು, ಎಲಿಮೆಂಟಲ್ ವರ್ಕ್ ಡನ್. ಹಾಗಾದರೆ ಸೊ ಕಂಪ್ಲೀಟ್ ವರ್ಕ್ ಡನ್ ಏನಿದೆ ಅದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ಏನಾಗುತ್ತೆ ಅಂತಂದರೆ, ಇನಿಷಿಯಲಿ ದೇರ್ ವಾಸ್ ನೋ ಕರೆಂಟ್ ಇನ್ ದ ಸೊಲೆನಾಯ್ಡ್. ಲೇಟರ್ ದೇರ್ ಎಕ್ಸಿಸ್ಟ್ ಎ ಸ್ಟಡಿ ಕರೆಂಟ್ ಐ ಇನ್ ಇಟ್. ಹಾಗಾದರೆ ಸೊ ಟು ಸೆಟಪ್, ನೋಡಿ ಎಷ್ಟು ಮುಖ್ಯವಾಗಿ ಇಲ್ಲಿ ಓದಬೇಕು, ಟು ಸೆಟಪ್ ಎ ಕರೆಂಟ್ ಐ ಇನ್ ದ ಸೊಲೆನಾಯ್ಡ್ ಬ್ಯಾಟರಿ ಅಥವಾ ಸೆಲ್ ಏನಿದೆ ಅದು, ಸೊ ಬ್ಯಾಟರಿ ಪರ್ಫಾರ್ಮ್ಸ್ ಸರ್ಟೈನ್ ವರ್ಕ್. ಅದರ್ವೈಸ್ ವಿಮೆಸೆ ಬ್ಯಾಟರಿ ಲೂಸಸ್ ಸಮ್ ಎನರ್ಜಿ. ಹಾಗಾದರೆ ನಾವು ಇದೆಲ್ಲ ಐಡಿಯಲ್ ಕೇಸ್ ಅಂತ ಹೇಳಿ ಟ್ರೀಟ್ ಮಾಡಿದಾಗ ಈ ಥರ ಹೇಳ್ಬೋದು. ಸೊ ಟೋಟಲ್ ವರ್ಕ್ ಡನ್ ಬೈ ದ ಬ್ಯಾಟ್ರಿ ಏನಿದೆ, ದೇರ್ ಫೋರ್ ಟೋಟಲ್ ವರ್ಕ್ ಡನ್ ಬೈ ದ ಬ್ಯಾಟರಿ ಈ ಕಂಡೀಷನಲ್ಲಿ
ಅಂದರೆ W ಈಸ್ ಈಕ್ವಲ್ಸ್ ಇಂಟಗ್ರೇಷನ್ ಆಫ್ ಡಿ ಡಬ್ಲ್ಯೂ ಅಂಥೇಳಿ ಬರೀಬೋದು. ಸೊ ವಿಚ್ ಈಸ್ ಈಕ್ವಲ್ಸ್ ಇಂಟಗ್ರೇಷನ್ ಆಫ್ ಎಲ್ ಐ ಡಿ ಐ ಅಂಥೇಳಿ ಬರೀತಾನೆ. ಮತ್ತು ಬಿಗಿನಿಂಗಲ್ಲಿ ಕರೆಂಟು ಝೀರೋ ಇತ್ತು, ನೋ ಕರೆಂಟ್. ಸೊ ಫೈನಲ್ಲಾಗಿ ಐ ಅನ್ನುವಂಥ ಕರೆಂಟ್ ಇದೆ, ಹಾಗಾದರೆ ಲಿಮಿಟ್ಟು ಝೀರೋ ಟು ಐ ಅನ್ನೋ ಅರ್ಥದಲ್ಲಿ ಬರೀಬೋದು. ಹಾಗಿದ್ದಾಗ ನಾನು ಲಾಸ್ಟಿಗೆ ಏನು ಬರೀಬೋದಪ್ಪ ಅಂತಂದರೆ ಇದರಲ್ಲಿ W ಈಸ್ ಈಕ್ವಲ್ಸ್ ದೇರ್ ಫೋರ್ W ಈಸ್ ಈಕ್ವಲ್ಸ್ ಟೋಟಲ್ ವರ್ಕ್ ಡನ್ W ಈಸ್ ಈಕ್ವಲ್ಸ್ ಎಲ್ ಇಂಟಗ್ರೇಷನ್ ಆಫ್ ಐ. ಎಲ್ ಅನ್ನೋದು ಕಾನ್ಸ್ಟೆಂಟ್, ಕೋಎಫಿಷಿಯಂಟ್ ಆಫ್ ಸೆಲ್ಫ್ ಇಂಡಕ್ಷನ್ ಕಾನ್ಸ್ಟೆಂಟ್. ಇಂಟಗ್ರೇಷನ್ ಆಫ್ ಐ ಇಂಟು ಡಿ ಐ ಏನಿದೆ ಅದನ್ನು ನಾನು ಸಾಲ್ವ್ ಮಾಡಿದಾಗ ಐ ಸ್ಕ್ವೇರ್ ಬೈ ಟು ಅನ್ನೋ ಅರ್ಥದಲ್ಲಿ ಬಂತು, ಮತ್ತು ಝೀರೋ ಟು ಐ ಅನ್ನುವಂಥದ್ದು ಲಿಮಿಟ್ ಇದೆ. ಮುಂದೆ ನಾನು ಇದನ್ನು ಈ ಥರದಲ್ಲಿ ಬರೀತೇನೆ, W ಈಸ್ ಈಕ್ವಲ್ಸ್ ಹಾಫ್ ಎಲ್ ಐ ಸ್ಕ್ವೇರ್ ಝೀರೋ ಟು ಐ ಇದೆ, ಅಥವಾ ಇದು W ಈಸ್ ಈಕ್ವಲ್ಸ್ ಅಪ್ಪರ್ ಲಿಮಿಟ್ ಆ್ಯಂಡ್ ಲೋಯರ್ ಲಿಮಿಟ್ನ ಹಾಕಿ ನಾನು ಇದನ್ನು ಸಾಲ್ವ್ ಮಾಡಿಕೊಂಡಾಗ ಹಾಫ್ ಎಲ್ ಐ ಸ್ಕ್ವೇರ್ ಅನ್ನೋ ಅರ್ಥದಲ್ಲಿ ಬಂತು. ನೆನಪಿರಲಿ ಈ ಅಮೌಂಟ್ ಆಫ್ ವರ್ಕ್ ಡನ್ ಏನಿದೆ, ಸೊ ದಿಸ್ ವಿಲ್ ಬಿ ಸ್ಟೋರ್ಡ್ ಇನ್ ದ ಫಾರಮ್ ಆಫ್ ಎನರ್ಜಿ. ಹಾಗಾದಾಗ ನಾನಿಲ್ಲಿ ಈ ಥರ ಬರೀಬೋದು, ಸೊ ದಿಸ್ ವರ್ಕ್ ಡನ್ ಬೈ ದ ಬ್ಯಾಟರಿ ಅಪಿಯರ್ಸ್ ಆಸ್ ಸ್ಟೋರ್ಡ್ ಎನರ್ಜಿ ಇನ್ ದ ಸೊಲೆನಾಯ್ಡ್ ಇನ್ ದ ಫಾರಮ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಹಾಗಾದರೆ ಸೊ ಯಾವುದೇ ಸೊಲೆನಾಯ್ಡ್ ಏನಿದೆ ಅದು ಎನರ್ಜಿನ ಫಾರಮ್ ಮಾಡುವಂಥದ್ದು, ಅಂದರೆ ಸ್ಟೋರ್ ಮಾಡುವಂಥದ್ದು ಮ್ಯಾಗ್ನೆಟಿಕ್ ಫೀಲ್ಡ್ನ ರೀತಿಯಲ್ಲಿ. ಮತ್ತು ಆ ಎನರ್ಜಿನ ನಾವು ಫೈನಲ್ಲಾಗಿ ಈ ಥರ ಬರೀಬೋದು. ಸೊ ಫೈನಲಿ ಸೊ ಸ್ಟೋರ್ಡ್ ಎನರ್ಜಿ ಅಥವಾ ಪೊಟೆನ್ಷಿಯಲ್ ಎನರ್ಜಿ ಈಸ್ ಈಕ್ವಲ್ಸ್ ಈ ವರ್ಕ್ ಡನ್ ಆಗಿರುತ್ತೆ. ಹಾಗಾದರೆ ಹಾಫ್ ಎಲ್ ಐ ಸ್ಕ್ವೇರ್ ಅನ್ನುವಂಥ ಒಂದು ಈಕ್ವೇಷನ್ ನಮಗೆ ಕೊನೆಯದಾಗಿ ಸಿಗತ್ತೆ.